ರಾಜ್ಯದಲ್ಲಿ ಮಳೆ ಚೆನ್ನಾಗೋ ಮುನ್ಸೂಚನೆ ಸಿಗ್ತಾ ಇದೆ ಮುಂಗಾರು ಪ್ರವೇಶ ಖಚಿತ ಅಂತ ರೈತರೆಲ್ಲ ಭರ್ಜರಿಯಾಗಿ ಬಿತ್ತನೆಗೆ ತಯಾರಿ ಮಾಡ್ಕೊಳ್ತಾ ಇದ್ದರೆ ದೊಡ್ಡ ಆಘಾತ ಎದುರಾಗಿರೋದು ಅರವತ್ತು ಪರ್ಸೆಂಟು ಬಿತ್ತನೆಯ ಬೀಜದ ದರ ಜಾಸ್ತಿ ಆಗಿಬಿಟ್ಟಿದೆ ಈ ಸಲ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ಅವಧಿಗೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಅರವತ್ತು ಪರ್ಸೆಂಟ್ ಜಾಸ್ತಿಯಾಗಿದೆ ಇದು ರೈತರಿಗೆ ನುಂಗಲಾರ್ಧ ತುತ್ತಾಗಿ ಪರಿಣಮಿಸಿದೆ ನೋಡಿ ತೊಗರಿ ಎಳ್ಳು ಮೆಕ್ಕೆಜೋಳ ಸೋಯಾಬೀನ್ ಹತ್ತಿ ಭತ್ತ ಎಲ್ಲ ಏರಿಕೆ ಆಗ್ಬಿಟ್ಟಿದೆ ರೈತ ಸಂಪರ್ಕ ಕೇಂದ್ರದ ಕಡೆ ಮುಖ ಮಾಡ್ತಾರಲ್ವಾ ಬಿತ್ತನೆ ಸಮಯ ಬಂದ್ರೆ ರೈತರು ಯಾಕಂದ್ರೆ ಅಲ್ಲಿ ಮುಂಗಾರು ಮಳೆ ಆರಂಭ ಆಗೋ ಟೈಮಿಗೆ ಸರಿಯಾಗಿ ಸರ್ಕಾರ ಎಲ್ಲ ಬೀಜ ಗೊಬ್ಬರ ದಾಸ್ತಾನು ಮಾಡಿರುತ್ತೆ ಆದ್ರೆ ಈಗ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಂತ ರೈತರಿಗೆ ಆಘಾತವೇ ಎದುರಾಗಿದೆ ನೋಡಿ ಒಂದೊಂದು ಕೆ ಜಿಗೆ ನೂರಾರು ರೂಪಾಯಿ ಹೆಚ್ಚಳ ಆಗಿರೋದು ಈಗ ರೈತರಿಗೆ ಕೈ ಸುಡ್ತಾ ಇರೋ ವಿಚಾರ ನೋಡಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಐದ್ನೂರು ರೂಪಾಯಿ ಪ್ಯಾಕೆಟ್ ಸಿಗ್ತಾ ಇತ್ತು ಐದು ಕೆ ಜಿ ಪ್ಯಾಕೆಟು ಆದ್ರೆ ಅದೇ ಪ್ಯಾಕೆಟ್ಗೆ ಈ ವರ್ಷ ಎಂಟುನೂರೈವತ್ತು ರೂಪಾಯಿ ಆಗಿದೆ ಅಂದರೆ ರೈತರ ಕಷ್ಟ ಕೇಳೋರು ಯಾರು ಯಾಕೆ ಈ ಸಂಕಷ್ಟ ಎದುರಾಗಿದೆ ಹಾಗಾದ್ರೆ ನಂಬರ್ ಒನ್ ಭತ್ತ ಅಂತ ತಗೊಂಡ್ರೆ ಉತ್ಪಾದನೆ ಕಡಿಮೆ ಬರ ಬಂದ್ಬಿಟ್ಟಿತ್ತಲ್ಲ ಅದ್ರ ಎಫೆಕ್ಟು ಅಕ್ಕಿ ಭತ್ತದ ಬೆಲೆನೇ ಜಾಸ್ತಿ ಆಗಿರೋದ್ರಿಂದ ರೈತರಿಂದಾನೇ ಖರೀದಿ ಮಾಡೋದಲ್ವ ಬಿತ್ತನೆ ಬೀಜ ಕೂಡ ಅದ್ರ ಎಫೆಕ್ಟು ಇಲ್ಲೂ ಬಿದ್ದು ಬಿತ್ತನೆ ಬೀಜದ ಕೊರತೆಯೂ ಎದುರಾಗ್ತಿದೆ ಅನ್ನೋ ರೀತಿಯಲ್ಲಿ ಅದು ಕೃತಕ ಅಭಾವವೋ ಅಥವಾ ನಿಜಕ್ಕೂ ಬೆಲೆ ಜಾಸ್ತಿ ಆಗುವಷ್ಟು ಸಮಸ್ಯೆ ಆಗಿದೆಯಾ ಬರದ ಎಫೆಕ್ಟು ಉತ್ಪಾದನೆ ಕಡಿಮೆ ಆಗಿದೆಯಾ ಗೊತ್ತಿಲ್ಲ ಒಟ್ಟಿನಲ್ಲಿ ಅಂತ ಈ ವರ್ಷ ಅರವತ್ತು ಪರ್ಸೆಂಟ್ ಜಾಸ್ತಿ ಆಗಿರೋದಿದೆಯಲ್ಲ ಅದು ರೈತರಿಗೆ ಹೇಗಪ್ಪ ನಾವು ಸಾಲನೇ ಮಾಡಬೇಕಾ ಮತ್ತೆ ಮಳೆ ಬರ್ತಾ ಇದೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಈ ವರ್ಷನಾದರೂ ಅಂದ್ಕೊಂಡ್ರೆ ಸಾಲಗಾರ ಮೊರೆ ಹೋಗಬೇಕಲ್ಲ ಅನ್ನೋ ಪರಿಸ್ಥಿತಿ ಓಕೆ ಬರ ಪರಿಹಾರ ಬಂದಿದೆಯಲ್ಲ ಅದರಲ್ಲಿ ಏನಾದರೂ ಮಾಡೋಣ ಅಂದರೆ ನೋಡಿ ಹೆಚ್ಚಿನ ಪ್ರಮಾಣದಲ್ಲಿ ಏನೂ ಸಿಕ್ಕಿಲ್ಲ ಮೂರ್ ಸಾವಿರದಿಂದ ಆರು ಸಾವಿರದವರೆಗೆ ಸರ್ಕಾರ ಕೊಟ್ಟಿರೋದು ಸರ್ಕಾರದಿಂದ ಬಂದಿರುವ ಬರ ಪರಿಹಾರದ ಹಣ ಎರಡು ಚೀಲ ಗೊಬ್ಬರ ತಗೊಳ್ಳೋಕೆ ಸಾಕು ನಮಗೆ ಅನ್ನೋ ರೀತಿ ಸಂಕಷ್ಟ ಈಗ ಎದುರಾಗಿದೆ ಹಾಗಾದ್ರೆ ಇದು ಗ್ಯಾರಂಟಿ ಎಫೆಕ್ಟ್ ಆ ಗ್ಯಾರಂಟಿ ಕಾರಣದಿಂದ ಬಿತ್ತನೆ ಬೀಜದ ದರ ಜಾಸ್ತಿ ಆಯ್ತು ಅಂತಲ್ಲ ಬಿತ್ತನೆ ಬೀಜದ ದರ ಜಾಸ್ತಿ ಆಗೋದಿಕ್ಕೆ ಕಾರಣ ಬೇರೆ ಇದೆ ಆದ್ರೆ ಈ ದರವನ್ನ ನಿಯಂತ್ರಣ ಮಾಡುವಂತ ಅವಕಾಶ ಸರ್ಕಾರಕ್ಕಿತ್ತು ಆದರೆ ಯಾಕೆ ಸರ್ಕಾರ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂಥ ಪ್ರಶ್ನೆ ಎದ್ದಿರೋದು ಸಿದ್ದರಾಮಯ್ಯವರು ಏನು ಹೇಳ್ತಿದ್ದಾರೆ ಪ್ರತಿಪಕ್ಷಗಳು ಬೀಳ್ತಿದ್ದಾವೆ ಇದು ಸಣ್ಣ ವಿಚಾರ ಅಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ ಸದ್ಯದ ವರ್ಷಗಳಲ್ಲಿ ಕಂಡು ಕೇಳರಿದ ಪ್ರಮಾಣದಲ್ಲಿ ಬಿತ್ತನೆ ಬೀಜದ ದರ ಜಾಸ್ತಿ ಆಗಿರೋದರಿಂದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಪ್ರತಿಪಕ್ಷಗಳು ಬೀಳ್ತಿವೆ ಸಿದ್ದರಾಮಯ್ಯ ಸರ್ಕಾರ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಜಾಸ್ತಿ ಇದೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮಗೆ ಕಡಿಮೆನೇ ಇದೆ ಬರದ ಎಫೆಕ್ಟ್ ಇದು ಪರಿಸ್ಥಿತಿ ಹೋದ ವರ್ಷ ಸಂಕಷ್ಟ ಇದ್ದಿದ್ದರಿಂದಾಗಿ ಅದರ ಪರಿಣಾಮ ಮುಂದುವರಿತಾ ಇದೆಯೇ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಇದೇ ಕತೆ ಮಹಾರಾಷ್ಟ್ರದಲ್ಲಿ ನೋಡಿ ಇಲ್ಲಿಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಪಕ್ಕದ ರಾಜ್ಯಗಳನ್ನು ನೋಡಿ ಅಂತ ಹೇಳ್ತಿದ್ದಾರೆ ಆದರೆ ಈ ಸಮಸ್ಯೆಯನ್ನು ನಿಯಂತ್ರಿಸುವಂಥ ದರವನ್ನು ನಿಯಂತ್ರಿಸುವಂಥ ಅವಕಾಶ ಸರ್ಕಾರಕ್ಕೆ ಇದೆಯೋ ಇಲ್ವೋ ಇರಲಿಲ್ವ ಹಾಗಾದ್ರೆ ನೋಡಿ ಈಗ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಅಂತ ರಾಹುಲ್ ಗಾಂಧಿಯವರು ಏನು ಭರವಸೆ ಕೊಟ್ಟಿದ್ದಾರೆ ಎಂ ಎಸ್ ಪಿ ಮತ್ತು ರೈತರ ಸಾಲ ಮನ್ನಾ ಘೋಷಣೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿರುವಂಥ ಅಂಶಗಳು ಹಾಗಾದರೆ ಗ್ಯಾರಂಟಿಯನ್ನು ಈಗಾಗಲೇ ಅನುಷ್ಠಾನ ಮಾಡಿರುವಂಥ ಕಾಂಗ್ರೆಸ್ ರೈತರ ಸಂಕಷ್ಟದ ಕಡೆಗೆ ಈ ದೊಡ್ಡ ಸಂಕಷ್ಟ ಅಂತ ಎಲ್ರಿಗೂ ಗೊತ್ತು ಈ ಸಂಕಷ್ಟದ ಕಡೆಗೆ ತಿರುಗಿ ನೋಡೋದಿಲ್ವಾ ಈ ದರ ನಿಯಂತ್ರಣ ಮಾಡೋದ್ರ ಕಡೆಗೆ ಗಮನ ಕೊಡೋದಿಲ್ವಾ ಅನ್ನೋದು ಈಗ ಗೆದ್ದಿರುವಂಥ ದೊಡ್ಡ ಪ್ರಶ್ನೆ ನೋಡಿ ಒಬ್ರು ರೈತರು ಎಕ್ಸಾಂಪಲ್ ಕೊಡ್ತಾರೆ ಇದರಿಂದ ನಮಗೆ ಅರ್ಥ ಆಗುತ್ತೆ ಸರ್ಕಾರ ರೈತರಿಗೆ ಸಹಾಯ ಮಾಡ್ತಿದೆಯೋ ಇಲ್ವೋ ಅಂತ ಹೆಸರು ಬೀಜವನ್ನು ಹೊರಗಡೆ ಖರೀದಿ ಮಾಡಿದ್ರೆ ಒಂದು ಕೆ ಜಿಗೆ ನೂರ ಮೂವತ್ತು ರೂಪಾಯಿ ಸಿಗತ್ತೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿ ಅಂತ ಕೊಡ್ತಾರಲ್ವ ಸರ್ಕಾರದವರು ಆ ಸಬ್ಸಿಡಿ ದರದಲ್ಲಿ ಐದು ಕೆ ಜಿ ಖರೀದಿ ಮಾಡಿದ್ರೆ ಏಳ್ನೂರ ಎಂಬತ್ತೈದು ರೂಪಾಯಿ ಒಂದು ಕೆ ಜಿಗೆ ಹೊರಗಡೆಗೆ ದರ ನೂರ ಮೂವತ್ತು ರೂಪಾಯಿ ಅದೇ ಐದು ಕೆ ಜಿ ಪ್ಯಾಕೆಟು ಸಬ್ಸಿಡಿ ಸರ್ಕಾರ ಕೊಡ್ತಿರೋದು ರಿಪೀಟ್ ಮಾಡ್ತಾಯಿದ್ದೀನಿ ಏಳ್ನೂರ ಎಂಬತ್ತೈದು ರೂಪಾಯಿ ಇದು ಯಾವ ಸೀಮೆ ಸಬ್ಸಿಡಿ ಇದು ಯಾವ ಸೀಮೆ ಸಹಕಾರ ಸರ್ಕಾರ ಕೊಡ್ತಿರೋದು ನಮಗೆ ಅಂತ ರೈತ ಪ್ರಶ್ನೆ ಮಾಡ್ತಿರೋದು ಇದು ಈ ಸಬ್ಸಿಡಿ ದರದಲ್ಲಿ ಬೀಜ ವಿತರಣೆ ಮಾಡಲಾಗ್ತಿದೆ ಅನ್ನೋ ಸ್ಟೇಟ್ಮೆಂಟನ್ನು ನಾವು ಅರಗಸ್ಕೊಳ್ಳೋಕೆ ಕಷ್ಟ ಅಂತ ರೈತರು ಈಗ ಅಸಮಾಧಾನ ಹೊರಹಾಕ್ತಿದ್ದಾರೆ ಸೊ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತಾ ಇರುವ ದರ ಇದೆಯಲ್ಲ ಅದು ಈಗ ಹುಬ್ಬೇರಿಸುವಂತೆ ಮಾಡಿರೋದು ಯಾಕೆ ಹಿಂಗಾಗಿದೆ ಇಷ್ಟೊಂದು ಕಾಸ್ಟ್ಲಿ ಆಗಿರೋದು ಯಾಕೆ ಅಂತ ಕಳೆದ ವರ್ಷ ಭತ್ತದ ಉತ್ಪಾದನೆ ತೀವ್ರವಾಗಿ ಕುಸಿದಿರೋದೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡುವಂತಹ ಒಂದು ಸಂದರ್ಭ ಇದು ಅಷ್ಟು ದೊಡ್ಡ ಸಂಕಷ್ಟ ರೈತರಿಗೆ ಎದುರಾಗಿದೆಯಲ್ಲ ಯಾಕೆ ಸರ್ಕಾರ ಕಣ್ಮುಚ್ಚಿ ಕೂತಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳಿಗೂ ಇದೀಗ ಅಸ್ತ್ರವಾಗ್ತಾ ಇದೆ ಸದ್ಯ ರೈತರು ಹೇಳ್ತಿರೋದೇನಂದ್ರೆ ಬಿತ್ತನೆ ಬೀಜಕ್ಕೇನು ಕೊರತೆ ಇಲ್ಲ ದಾಸ್ತಾನಿದೆ ಆದ್ರೂ ಯಾಕೆ ದರ ನಿಯಂತ್ರಿಸೋದಕ್ಕೆ ಸರ್ಕಾರದ ಬಳಿ ಆಗ್ತಿಲ್ಲ ಯಾಕೆ ಅದನ್ನ ಮಾಡ್ತಿಲ್ಲ ಅಂತ ಸುಮಾರು ವಿವಿಧ ಭತ್ತದ ತಳಿಗಳ ದರ ಕ್ವಿಂಟಾಲ್ ಒಂದಕ್ಕೆ ಆರ್ನೂರ ಎಪ್ಪತ್ತೈದು ರೂಪಾಯಿ ಮಿನಿಮಮ್ ನಾವು ಹೇಳ್ತಾ ಇರೋದು ಅಲ್ಲಿಂದ ಸಾವಿರದ ಎಂಟುನೂರ ಎಪ್ಪತ್ತೈದಕ್ಕೆ ಹೋಗಿದೆ ಅಂದರೆ ಮೂರು ಪಟ್ಟಾಗಿರೋದು ಆಗಿರೋದು ಇದೆ ಬಹುತೇಕ ಎಲ್ಲ ಡಬಲ್ ಡಬಲ್ ರೇಟನ್ನು ನೋಡಬಹುದು ಆ ದರವನ್ನ ಭತ್ತದ ವಿವಿಧ ತಳಿಗಳ ರೇಟ್ ಈ ವರ್ಷ ಎಷ್ಟಿದೆ ಹೋದ ವರ್ಷ ಎಷ್ಟಿತ್ತು ಅನ್ನೋ ಕಂಪ್ಯಾರಿಸನ್ ಕೂಡ ನೋಡಬಹುದು ನಾವು ಈ ರೀತಿ ಆಗಿರೋದು ಯಾಕೆ ದಾಸ್ತಾನು ಇಲ್ಲ ಅನ್ನೋ ಥರಾನೂ ಇಲ್ಲ ಸರ್ಕಾರ ಇದನ್ನು ನಿಯಂತ್ರಿಸಬಹುದಿತ್ತಲ್ಲ ಅನ್ನೋದು ಈಗ ರೈತರು ಹಾಕ್ತಿರುವಂಥ ಪ್ರಶ್ನೆ ಹಾಗಾಗಿ ಏನು ಮಾಡುತ್ತೆ ಸರ್ಕಾರ ಕಾದು ನೋಡಬೇಕು ಸದ್ಯ ಸರ್ಕಾರ ಅಂತೂ ಈ ಉತ್ತರ ಕೊಡ್ತಾ ಇದೆ ಪಕ್ಕದ ರಾಜ್ಯಗಳಲ್ಲೂ ಈ ಸಮಸ್ಯೆ ಇಲ್ವಾ ನಮ್ಮಲ್ಲಿ ಮಾತ್ರ ಇರೋದಾ ಅಂತ ರಾಜಕೀಯ ಚಾಟ ಏನಾದರೂ ಇರಲಿ ಒಟ್ಟಿನಲ್ಲಿ ರೈತರ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುತ್ತಾ ಅದು ಕೇಂದ್ರ ಸರ್ಕಾರ ಮಾಡುತ್ತೋ ರಾಜ್ಯ ಸರ್ಕಾರ ಮಾಡುತ್ತೋ ಒಟ್ಟಿನಲ್ಲಿ ಈಗ ಸಂಕಷ್ಟ ಎದುರಾಗಿದೆ ಅಂತ ಸರ್ಕಾರಗಳ ಕಡೆಗೆ ರೈತ ಮುಖ ಮಾಡಿರೋದು ಮಳೆ ಬರ್ತಿದೆ ಅಂದರೂ ಕೈಗೆ ಬೆಳೆ ಬರುತ್ತೋ ಇಲ್ವೋ ಮತ್ಸಾಲಗಾರರ ಮೊರೆ ಹೋಗಬೇಕಲ್ಲ ಅನ್ನೋ ಸಂಕಷ್ಟದ ಪರಿಸ್ಥಿತಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು